ಎಲ್ಲ ನನ್ನ ಪ್ರಿಯ ಪರೀಕ್ಷಾರ್ಥಿಗಳಿಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ ಮೊದಲನೆಯದಾಗಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದಂಥ ಸ್ವಾಗತ ಇಂದು ನಾನು ನಿಮ್ಮ ಮುಂದೆ ಕಾಲ ಮತ್ತು ದೂರದ ಮೇಲೆ ಒಂದು ಟ್ರಿಕ್ಕನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ಹಾಗಾದರೆ ನೋಡೋಣ ಏನದು ಅಂತ ಹೇಳಿ ಒಂದು ಪ್ರಾಬ್ಲಮನ್ನು ನೋಡ್ರಿ ರವಿಯು ಒಂದು ನಿರ್ದಿಷ್ಟವಾದಂಥ ದೂರವನ್ನು ಗಂಟೆಗೆ ನಲವತ್ತು ಕಿಲೋಮೀಟರ್ ವೇಗದಿಂದ ಪ್ರಯಾಣ ಮಾಡಿ ಮತ್ತೆ ಅಷ್ಟೇ ದೂರವನ್ನು ಗಂಟೆಗೆ ಅರುವತ್ತು ಕಿಲೋಮೀಟರ್ ವೇಗದಿಂದ ಪ್ರಯಾಣ ಮಾಡುವನು ಹಾಗಾದರೆ ಅವನ ಪ್ರಯಾಣದ ಸರಾಸರಿ ವೇಗ ಎಷ್ಟು ಅಂತ ಪ್ರಶ್ನೆ ಸ್ನೇಹಿತರೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದಾವೆ ಆಪ್ಷನ್ ಎ ಅರುವತ್ತು ಕಿಲೋಮೀಟರ್ ಪ್ರತಿ ಗಂಟೆ ಆಪ್ಷನ್ ಬಿ ನಲವತ್ತು ಕಿಲೋಮೀಟರ್ ಪ್ರತಿ ಗಂಟೆ ಆಪ್ಷನ್ ಸಿ ನಲವತ್ತೆಂಟು ಕಿಲೋಮೀಟರ್ ಪ್ರತಿ ಗಂಟೆ ಆಪ್ಷನ್ ಡಿ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆ ಸಾಮಾನ್ಯವಾಗಿ ಇಂಥ ಪ್ರಶ್ನೆಗಳನ್ನು ಪರೀಕ್ಷೆಯೊಳಗೆ ಕೇಳಿದಾಗ ನೀವೆಲ್ಲರೂ ಏನು ತಪ್ಪು ಮಾಡ್ತೀರಿ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಂತೆ ಇಲ್ಲಿ ಕೇಳಿರೋದು ಸರಾಸರಿ ವೇಗ ನೀವೇನು ಮಾಡಿಬಿಡ್ತೀರಿ ಸರಾಸರಿಯನ್ನು ಕಣ್ಣಿಡ್ದು ಬಿಡ್ತೀರಿ ಸರಾಸರಿಯನ್ನು ಕಣ್ಣಿಡ್ಬಿಡ್ತೀರಿ ಸರಾಸರಿ ಕನ್ನಿಡಲಿಕ್ಕೆ ಏನು ಸೂತ್ರ ನಮ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ರೀ ಸರಾಸರಿ ಈಸ್ ಈಕ್ವಲ್ ಟು ಪರಿಮಾಣಗಳ ಮೊತ್ತ ಪರಿಮಾಣಗಳ ಮೊತ್ತ ಪರಿಮಾಣಗಳ ಮೊತ್ತ ಬಾಗಲೇ ಪರಿಮಾಣಗಳ ಸಂಖ್ಯೆ ಪರಿಮಾಣಗಳ ಸಂಖ್ಯೆ ಇದು ಸರಾಸರಿಯನ್ನು ಕಂಡಿಡಲಿಕ್ಕೆ ನೀವು ಬಳಸ್ತಾ ಇರುವಂಥ ಒಂದು ಸೂತ್ರ ಸರಾಸರಿ ಈಜ್ ಈಕ್ವಲ್ ಟು ಪರಿಮಾಣಗಳ ಮೊತ್ತ ಬಾಗಲೇ ಪರಿಮಾಣಗಳ ಸಂಖ್ಯೆ ಇದನ್ನು ಸಾಮಾನ್ಯವಾಗಿ ನೀವೆಲ್ಲರೂ ಈ ಪ್ರಾಬ್ಲಮನ್ನು ಹಿಂಗ ಮಾಡ್ತಾರೆ ನೈಂಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮನ್ನು ನೀವು ಹಿಂಗ ಮಾಡ್ತಾರೆ ಹಾಗಾಗಿ ಏನು ಪರಿಮಾಣಗಳನ್ನು ಕೊಟ್ಟಾರೆ ನಲವತ್ತು ಕಿಲೋಮೀಟರ್ ಪ್ರತಿ ಗಂಟೆ ಅರುವತ್ತು ಕಿಲೋಮೀಟ್ರ್ ಪ್ರತಿ ಗಂಟೆ ಪರಿಮಾಣಗಳ ಮೊತ್ತ ಅಂದಾಗ ನೀವೇನು ಮಾಡಿಬಿಡ್ತೀರಿ ನಲವತ್ತು ಪ್ಲಸ್ ಅರುವತ್ತು ಎಷ್ಟು ಪರಿಮಾಣಗಳದಾವಿಲ್ಲ ಎರಡು ಪರಿಮಾಣಗಳದವ ಎರಡರಿಂದ ಭಾಗಿಸ್ಬಿಡ್ತೀರಿ ಅವಾಗ ಏನಿದೆ ನಲವತ್ತು ಪ್ಲಸ್ ಅಂತಂದ್ರೆ ಅಂತಂದರೆ ನೂರಾತ್ರಿ ನೂರು ಭಾಗಿಸು ಎರಡು ಎರಡು ಒಂದ್ಲೆ ಎರಡು ಐವತ್ಲೇ ಹಂಗಾರೆ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆ ಈ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆ ಅನ್ನುವಂಥ ಆಪ್ಷನನ್ನು ಯಾ ಈ ನಿಮಗೆ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಆಗಿರ್ತೈತಿ ನೋಡಿ ಸ್ನೇಹಿತರೆ ಇಲ್ಲಿ ಅರುವತ್ತು ಕಿಲೋಮೀಟ್ರ್ ಪ್ರತಿ ಗಂಟೆ ನಲವತ್ತು ಕಿಲೋಮೀಟ್ರ್ ಪ್ರತಿ ಗಂಟೆ ನಲವತ್ತೆಂಟು ಕಿಲೋಮೀಟ್ರ್ ಪ್ರತಿ ಗಂಟೆ ಐವತ್ತು ಕಿಲೋಮೀಟ್ರ್ ಪ್ರತಿ ಗಂಟೆ ಹಂಗಾರೆ ಈ ಸೂತ್ರ ಹಾಕಿ ನೀವು ಲೆಕ್ಕ ಮಾಡಿದಾಗ ಐವತ್ತು ಬಂದಿರ್ತೈತಿ ರೀ ಆ ಆನ್ಸರ್ ನಿಮ್ಮ ಆಪ್ಷನ್ ಒಳಗೆ ಇರ್ತೈತೆ ರೀ ಅದಕ್ಕೆ ಇದ ಸರಿಯಾದಂಥ ಉತ್ತರ ಅಂತ ತಿಳ್ಕೊಂಡು ನೀವೇನು ಮಾಡಿಬಿಡ್ತೀರಿ ಐವತ್ತಕ್ಕೆ ಹಾಕ್ಬಿಡ್ತೀರಿ ಅವಾಗ ನಿಮ್ಮ ಆನ್ಸರ್ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಆಗಿರ್ತೈತಿ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಆಗಿರ್ತೈತಿ ಹಂಗಾರೆ ಇದಕ್ಕೆ ಸರಾಸರಿ ವೇಗವನ್ನು ಹೆಂಗೆ ಕಂಡು ಹಿಡಿತಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ ಈ ರೀತಿ ನೀವು ಮಾಡೋಕೆ ಹೋಗಬೇಡ್ರಿ ಸ್ನೇಹಿತರೆ ಇದು ತಪ್ಪು ಹಂಗಾರೆ ಯಾವ ರೀತಿ ಇದನ್ನು ಸರಿಯಾಗಿ ನಾವು ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸೂತ್ರವನ್ನು ಅಥವಾ ಒಂದು ಟ್ರಿಕ್ಕನ್ನು ನಾನಿಮ್ಮೆ ಇವತ್ತ ಹೇಳಬಯಸುತ್ತೇನೆ ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟವಾದಂಥ ದೂರವನ್ನು ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸಿ ಮರಳಿ ಬರುವಾಗ ವಾಯ್ ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಕ್ರಮಿಸಿದರೆ ಅವನ ಪ್ರಯಾಣದ ಸರಾಸರಿ ವೇಗವನ್ನು ಕಂಡುಹಿಡಲಿಕ್ಕೆ ಬಳಸುವಂಥ ಒಂದು ಸೂತ್ರ ಸರಾಸರಿ ವೇಗ ಸರಾಸರಿ ವೇಗ ಈಸ್ ಈಕ್ವಲ್ ಟು ಟೂ ಎಕ್ಸ್ ವೈ ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಇದು ಇವತ್ತಿನ ಟ್ರಿಕ್ ಫ್ರೆಂಡ್ಸ್ ಸರಾಸರಿ ವೇಗ ಇಸ್ ಈಕ್ವಲ್ ಟೂ ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಈ ಎಕ್ಸ್ ಮತ್ತು ವಾಯ್ ಇದ್ದಲ್ಲಿ ನೀವು ಬೇಕಾದ ವ್ಯಾಲ್ಯೂ ಹಾಕರಿ ಎಕ್ಸ್ ಮತ್ತು ವಾಯ್ ಇದ್ದಲ್ಲಿ ಬೇಕಾದ ವ್ಯಾಲ್ಯೂ ಹಾಕಿದ್ರೂ ಸಹಿತ ನಿಮಗೆ ಉತ್ತರ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಬರ್ತಿ ಇವತ್ತಿನ ಟ್ರಿಕ್ ಏನಪ್ಪ ಅಂತಂದ್ರೆ ಟೂ ಎಕ್ಸ್ ವೈ ಬೈ ಎಕ್ಸ್ ಪ್ಲಸ್ ವೈ ನೀವು ಎಕ್ಸ್ ಮತ್ತು y ಇದ್ದಲ್ಲಿ ಬೇಕಾದ ವ್ಯಾಲ್ಯೂ ಹಾಕ್ರಿ ಹಂಗಾರೆ ಒಂದು ವೇಗವನ್ನು ನೀವೇನು ಮಾಡಿರಲಿಲ್ಲ ಒಂದು ವೇಗವನ್ನು ಎಕ್ಸ್ ಅಂತ ತಗೋರಿ ಒಂದು ವೇಗವನ್ನು ಎಕ್ಸ್ ಅಂತ ತಗೋರಿ ಇನ್ನೊಂದು ವೇಗವನ್ನು ವಾಯ್ ಅಂತ ತಗೋರಿ ಒಂದು ವೇಗವನ್ನು ಎಕ್ಸ್ ಅಂತ ತಗೋರಿ ಇನ್ನೊಂದು ವೇಗವನ್ನು ವಾಯ್ ಅಂತ ತಗೊಂಡ್ರಿ ಈ ಒಂದು ಟ್ರಿಕ್ ಒಳಗೆ ಯೂಸ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಸರಿಯಾದಂಥ ಉತ್ತರ ಯಾವುದು ಅಂತ ಗೊತ್ತಾಗ್ಕೈತಿ ಹಂಗಾರೆ ನೋಡಿರಿ ಸ್ನೇಹಿತರೆ ಹೆಂಗೆ ಮಾಡ್ಬೇಕಂತ ಹೇಳಿ ಎರಡು ಗುಣಿಸು ಎಕ್ಸ್ ಅಂದರೆ ಎಷ್ಟರಿಲ್ಲ ಎಕ್ಸ್ ಅಂದ್ರೆ ನಲವತ್ತು ವಾಯ್ ಅಂದ್ರೆ ಅರುವತ್ತು ಎಕ್ಸ್ ಪ್ಲಸ್ ವಾಯ್ ಅಂತಂದ್ರೆ ನಲವತ್ತು ಪ್ಲಸ್ ಅರವತ್ತು ನಲವತ್ತು ಪ್ಲಸ್ ಅರವತ್ತು ಅಂತಂದ್ರೆ ನೂರು ನಲವತ್ತು ಪ್ಲಸ್ ಅರವತ್ತು ಅಂದ್ರೆ ನೂರು ಈ ಒನ್ ಜೀರೋ ಒನ್ ಜೀರೋ ಕ್ಯಾನ್ಸಲ್ ಆತ್ರಿ ಇದು ಒನ್ ಜೀರೋ ಒನ್ ಜೀರೋ ಕ್ಯಾನ್ಸಲ್ ಆತ್ರಿ ಎರಡು ನಾಲ್ಕು ಎಂಟು ಎಂಟಾರಲೆ ನಲವತ್ತೆಂಟು ಹಂಗಾರೆ ನಲವತ್ತೆಂಟು ಅನ್ನೋದು ಸರಿಯಾದಂಥ ಉತ್ತರ ಅವನ ಪ್ರಯಾಣದ ಸರಾಸರಿ ವೇಗ ನಲವತ್ತೆಂಟು ಕಿಲೋಮೀಟರ್ ಪ್ರತಿ ಗಂಟೆ ಇದು ಸರಿಯಾದಂಥ ಉತ್ತರ ಸ್ನೇಹಿತರೆ ನಲವತ್ತೆಂಟು ಕಿಲೋಮೀಟರ್ ಪ್ರತಿ ಗಂಟೆ ಅನ್ನೋದು ಸರಿಯಾದಂಥ ಉತ್ತರ ಐವತ್ತು ಅನ್ನೋದು ರಾಂಗ್ ರೀ ಅದಕ್ಕೆ ಈ ಟ್ರಿಕ್ ನೆನ್ಪಿಡ್ಕೊಂಬಿಡ್ರಿ ಒಂದು ಪ್ರಯಾ ಒಂದು ವ್ಯಕ್ತಿಯ ಸರಾಸರಿಯ ವೇಗವನ್ನು ಕಂಡಲಿಕ್ಕೆ ಬಳಸುವಂಥ ಒಂದು ಸೂತ್ರ ಟೂ ಎಕ್ಸ್ ವೈ ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಈ ಫಾರ್ಮುಲಾನ ನೀವು ನೆನಪಿಟ್ರಿ ಅಂತಂದ್ರೆ ಮುಂದೆ ಭವಿಷ್ಯದೊಳಗೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರುವಂಥ ಪ್ರಶ್ನೆಗಳನ್ನು ಅಗದಿ ಈಸಿಯಾಗಿ ಅಗದಿ ಈಸಿಯಾಗಿ ನೀವು ಮಾಡ್ಬೋದು ಮಾಡಬಹುದು ಸಾಲ್ವ್ ಮಾಡಬಹುದು ಇದನ್ನ ಈ ಟ್ರಿಕ್ ಅನ್ನ ಹಂಗಾರೆ ಇವತ್ತಿನ ಟ್ರಿಕ್ ಯಾವುದು ಟು ಎಕ್ಸ್ ವೈ ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಸರಾಸರಿ ವೇಗವನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅನ್ನೋದು ಇವತ್ತಿನ ಟ್ರಿಕ್ ಆಗಿದೆ ಸ್ನೇಹಿತರೆ ಎಸ್ ಫ್ರೆಂಡ್ಸ್ ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ಒಬ್ಬ ವ್ಯಕ್ತಿಯು ತನ್ನ ಮನೆಯಿಂದ ಕಚೇರಿಗೆ ಹೋಗುವಾಗ ನಲವತ್ತು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತಾನೆ ಕಚೇರಿಯಿಂದ ಮನೆಗೆ ಬರುವಾಗ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಬರುತ್ತಾನೆ ಹಾಗಾದರೆ ಅವನ ಪ್ರಯಾಣದ ಸರಾಸರಿ ವೇಗ ಎಷ್ಟು ಈಗಾಗಲೇ ಹೇಳಿದಿನಿ ಸ್ನೇಹಿತರೆ ಯಾವ ರೀತಿ ಸರಾಸರಿ ವೇಗವನ್ನು ಕಂಡುಹಿತಾರೆ ಅಂತ ಹೇಳಿ ಓಕೆ ಸರಾಸರಿ ವೇಗ ಸರಾಸರಿ ವೇಗ ಎವ್ರಿ ಟೈಮ್ ನೀವು ಅದನ್ನು ಫಾರ್ಮ್ಯುಲಾ ಬರೆಯೋ ಅವಶ್ಯಕತೆ ಇಲ್ಲ ಟೂ ಎಕ್ಸ್ ವೈ ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಒಂದು ವೇಗವನ್ನು ಎಕ್ಸ್ ಅಂತ ತಗೋರಿ ಒಂದು ವೇಗವನ್ನು ಎಕ್ಸ್ ಅಂತ ತಗೋರಿ ಇನ್ನೊಂದು ವೇಗವನ್ನು ವಾಯ್ ಅಂತ ತಗೋರಿ ಒಂದು ವೇಗವನ್ನು ಎಕ್ಸ್ ಅಂತ ತಗೋರಿ ಇನ್ನೊಂದು ವೇಗವನ್ನು ವೈ ಅಂತ ತೊಗೊರಿ ಡೈರೆಕ್ಟಾಗಿ ಟ್ರಿಕ್ ಒಳಗೆ ಹಾಕಿಬಿಡ್ರಿ ಟೂ ಇಂಟು ಟೂ ಇಂಟು ಫಾರ್ಟಿ ಇಂಟು ಫಿಫ್ಟಿ

ನಲ್ವತ್ತೆರಡು ಎಂಬತ್ತು ಎಂಬತ್ತು ಗುಂಡ್ಲೆ ಐದು ಅಂತಂದ್ರೆ ನಾಲ್ಕುನೂರ ರೀ ಕರೆಕ್ಟಾ ನಾಲ್ಕುನೂರನ್ನು ಒಂಬತ್ತರೇ ಭಾಗಿಸ್ಬಿಡ್ರಿ ನಾಲ್ಕುನೂರನ್ನು ಒಂಬತ್ತರಲ್ಲೇ ಭಾಗಿಸ್ರಿ ಒಂಬತ್ತು ನಾಲ್ಕಲೇ ಮೂವತ್ತಾರು ನಲ್ವತ್ತರ ಮೂವತ್ತಾರು ಕಳೆರಿ ನಾಲ್ಕು ಬಂತು ನಲ್ವತ್ತು ಉಳಿತಿಲ್ಲೇ ಮತ್ತು ಒಂಬತ್ತು ನಾಲ್ಕಲೇ ಮೂವತ್ತಾರು ಮತ್ತು ನಾಲ್ಕು ಉಳಿತು ಒಂದು ಪಾಯಿಂಟ್ ಕೊಡ್ತೀರಿ ಝೀರೋ ತೊಗೊಳ್ತಾರಿಲ್ಲ ಒಂಬತ್ನಾಲ್ಕಲೇ ಮೂವತ್ತಾರು ಮತ್ತು ನಾಲ್ಕು ಬರ್ತದೆ ಬರ್ತದ ಹಂಗೆ ನಾಲ್ಕು ಬರ್ಕೊತ ಹೋಗ್ಕ್ರಿ ಅದಕ್ಕೆ ಸರಿಯಾದಂಥ ಉತ್ತರ ಎಷ್ಟು ಇಲ್ಲೇ ನಲವತ್ತ್ನಾಲ್ಕು ಪಾಯಿಂಟ್ ನಾಲ್ಕು ಸರಿಯಾದಂಥ ಉತ್ತರ ನಲ್ವತ್ನಾಲ್ಕು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಪ್ರತಿ ಗಂಟೆ ಹಂಗಾರ ಆ ವ್ಯಕ್ತಿಯ ಸರಾಸರಿ ವೇಗ ನಲ್ವತ್ನಾಲ್ಕು ಕಿಲೋಮೀಟರ್ ಪ್ರತಿ ಗಂಟೆ ಈ ರೀತಿ ನೀವು ಫ್ರೆಂಡ್ಸ್ ಏನು ಮಾಡ್ಬೋದು ಈ ಸರಾಸರಿ ವೇಗದ ಸೂತ್ರವನ್ನು ಬಳಸ್ಕೊಂಡು ನೇರವಾಗಿ ಪ್ರಾಬ್ಲಮನ್ನು ಮಾಡ್ಬೋದು ಅರ್ಥ ಆಯ್ತಲ್ಲ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಪ್ರಾಬ್ಲಮನ್ನು ನೋಡೋಣ ಓಕೆ ಮೂರನೇ ಪ್ರಶ್ನೆ ಏನಾಗಿದೆ ನೋಡಿರಿ ರಾಮನು ಒಂದು ನಿರ್ದಿಷ್ಟ ದೂರವನ್ನು ಕಾರಿನಲ್ಲಿ ಪ್ರತಿ ಗಂಟೆಗೆ ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ಮತ್ತು ಹಿಂದಿರುಗಿ ಅದೇ ದೂರವನ್ನು ಸ್ಕೂಟರ್ನಲ್ಲಿ ಗಂಟೆಗೆ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಅವನ ಪೂರ್ಣ ಪ್ರಯಾಣದ ಸರಾಸರಿ ವೇಗ ಎಷ್ಟು ಅಂತ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಆಪ್ಷನ್ ಎ ಇಪ್ಪತ್ನಾಲ್ಕು ಕಿಲೋಮೀಟರ್ ಪ್ರತಿ ಗಂಟೆ ಆಪ್ಷನ್ ಬಿ ಇಪ್ಪತ್ತೇಳು ಕಿಲೋಮೀಟರ್ ಪ್ರತಿ ಗಂಟೆ ಆಪ್ಷನ್ ಸಿ ಹದಿನೈದು ಕಿಲೋಮೀಟರ್ ಪ್ರತಿ ಗಂಟೆ ಆಪ್ಷನ್ ಡಿ ಹನ್ನೆರಡು ಕಿಲೋಮೀಟರ್ ಪ್ರತಿ ಗಂಟೆ ಆಲ್ರೆಡಿ ನಾನು ನಿಮಗೆ ಟ್ರಿಕ್ ಹೇಳಿಬಿಟ್ಟಿದ್ದೇನೆ ಸ್ನೇಹಿತರೆ ಏನದು ಸ್ಟ್ರಿ ಸ್ಟ್ರಿಕ್ ಟು ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಸರಾಸರಿ ವೇಗವನ್ನು ಕಂಡಿಡಲಿಕ್ಕೆ ಬಳಸುವಂಥ ಸೂತ್ರ ಟೂ ಎಕ್ಸ್ ವೈ ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ನೀವು ಒಂದು ಸಲ ಅದನ್ನ ನೆನಪಿಟ್ಕೊಂಡ್ರೆ ಅಂತಂದ್ರೆ ನೇರವಾಗಿ ಪ್ರಾಬ್ಲಮ್ ಅನ್ನು ಮಾಡ್ಬೋದು ಎವ್ರಿ ಟೈಮ್ ನೀವು ಫಾರ್ಮುಲಾ ಬರದೇ ಮಾಡಬೇಕು ಅನ್ನುವಂಥ ಯಾವ ರಿಸ್ಟ್ರಿಕ್ಷನು ಇಲ್ಲ ನೀವು ಯಾವ ರೀತಿ ಎಷ್ಟು ಫಾಸ್ಟ್ ಆಗ್ತಿದೆಯೋ ಅಷ್ಟು ಫಾಸ್ಟ್ ನೀವೇನು ಮಾಡ್ಬೋದು ಎಕ್ಸಾಮ್ಸ್ಗಳಲ್ಲಿ ಮಾಡ್ಬೋದು ಹಂಗಾರೆ ಸರಾಸರಿ ವೇಗವನ್ನು ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಸರಾಸರಿ ವೇಗ ಸರಾಸರಿ ವೇಗ ಈಸ್ ಈಕ್ವಲ್ ಟು ಟೂ ಎಕ್ಸ್ ವೈ ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಒಂದು ವೇಗವನ್ನು ಎಕ್ಸ್ ಅಂತ ತೊಗೋಬೇಕ್ರಿ ಇನ್ನೊಂದು ವೇಗವನ್ನು ವಾಯ್ ಅಂತ ತಗೋರಿ ಒಂದು ವೇಗವನ್ನು ಎಕ್ಸ್ ಅಂತ ತಗೋರಿ ಇನ್ನೊಂದು ವೇಗವನ್ನು ವಾಯ್ ಅಂತ ತೊಗೋರಿ ಡೈರೆಕ್ಟಾಗಿ ಸೂತ್ರದೊಳಗೆ ತುಂಬಿಡ್ರಿ ಎರಡು ಗುಂಡ್ಲೆ ಮೂವತ್ತು ಗುಂಡ್ಲೆ ಇಪ್ಪತ್ತು ಭಾಗಿಸು ಮೂವತ್ತು ಪ್ಲಸ್ ಇಪ್ಪತ್ತು ಅಂತಂದ್ರೆ ಐವತ್ತು ಕರೆಕ್ಟಲ್ಲ ಒನ್ ಝೀರೋ ಒನ್ ಝೀರೋ ಕ್ಯಾನ್ಸಲ್ ಆತ್ರಿ ಐದು ಒಂದಲೇ ಐದು ಆರಲೆ ಮೂವತ್ತು ಹಂಗಾರ ಇದನ್ನು ಗುಣಿಸ್ಬಿಡಿರಿ ಎರಡು ಆರ್ಲೆ ಹನ್ನೆರಡು ಹನ್ನೆರಡು ಎರಡಲೇ ಇಪ್ಪತ್ತ್ನಾಲ್ಕು ಹಂಗರ ಸರಿಯಾದಂಥ ಉತ್ತರ ಇಪ್ಪತ್ತ್ನಾಲ್ಕು ಕಿಲೋಮೀಟರ್ ಪ್ರತಿ ಗಂಟೆ ಏ ಇದರ ಉತ್ತರ ಆಗಿದೆ ಸ್ನೇಹಿತರೆ ಇದನ್ನು ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಬಳಸ್ಕೊಂಡು ಭಾಳ ಈಸಿಯಾಗಿ ಪ್ರಾಬ್ಲಮ್ಸನ್ನು ಮಾಡ್ಬೋದು ಸ್ನೇಹಿತರೆ ಮತ್ತು ನಿಮ್ಗೆ ತಪ್ಪು ಕೂಡ ಆಗಂಗಿಲ್ಲ ರೈಟ್ ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ ಹಂಗಾರ ನಾಲ್ಕನೇ ಪ್ರಶ್ನೆ ನೋಡ್ರಿ ಒಬ್ಬ ವ್ಯಕ್ತಿ ತನ್ನ ಪ್ರವಾಸದಲ್ಲಿ ಮೊದಲ ಒಂದು ನೂರ ಅರವತ್ತು ಕಿಲೋಮೀಟರ್ ದೂರವನ್ನು ಗಂಟೆಗೆ ಅರವತ್ನಾಲ್ಕು ಕಿಲೋಮೀಟರ್ ವೇಗದಲ್ಲಿ ಮತ್ತು ಮುಂದಿನ ಒಂದು ನೂರ ಅರವತ್ತು ಕಿಲೋಮೀಟರ್ ದೂರವನ್ನು ಗಂಟೆಗೆ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತಾನೆ ಹಾಗಾದರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ನ ಸರಾಸರಿ ವೇಗ ಗಂಟೆಗೆ ಎಷ್ಟು ಅಂತ ಪ್ರಶ್ನೆ ಇದು ನೋಡಿ ಸ್ನೇಹಿತರೆ ಹೆಂಗಿದೆ ಅಂತ ಹೇಳಿ ಒಬ್ಬ ವ್ಯಕ್ತಿಯು ತನ್ನ ಪ್ರವಾಸದಲ್ಲಿ ಒಂದು ನೂರ ಅರವತ್ತು ಕಿಲೋಮೀಟರ್ ಒಂದು ನೂರ ಅರವತ್ತು ಕಿಲೋಮೀಟರ್ ನೂರ ಅರವತ್ತು ಕಿಲೋಮೀಟರ್ ದೂರವನ್ನು ಗಂಟೆಗೆ ಅರವತ್ನಾಲ್ಕು ಕಿಲೋಮೀಟರ್ ವೇಗದಲ್ಲಿ ಮುಂದಿನ ಒಂದು ನೂರ ಅರವತ್ತು ಕಿಲೋಮೀಟರ್ ವೇಗವನ್ನು ಎಂಬತ್ತು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಪ್ರಯಾಣಿಸ್ತಾನೆ ಹಾಗಾದರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ನ ಸರಾಸರಿ ವೇಗ ಎಷ್ಟು ಅಂತ ಕೇಳಾರೆ ಹಂಗಾರೆ ಒಂದು ನೂರ ಅರವತ್ತಕ್ಕೆ ಒಂದು ನೂರ ಅರವತ್ತು ಕುಡಿಸಿರೆ ಎಷ್ಟು ಆತ್ರಿ ಮೂರು ನೂರ ಹತ್ತು ಒಂದು ನೂರ ಅರವತ್ತಕ್ಕೆ ಒಂದು ನೂರ ಅರವತ್ತು ಕುಡಿಸಿದ್ರೆ ಮುನ್ನೂರ ಇಪ್ಪತ್ತಾತು ಇಲ್ಲಿ ಮುನ್ನೂರ ಇಪ್ಪತ್ತರ ಬದಲಿ ಬೇರೆ ಯಾವುದರ ಸಂಖ್ಯೆ ಕೊಟ್ಟಿದ್ರೆ ನಮಗೆ ಸರಾಸರಿ ವೇಗದ ಸೂತ್ರವನ್ನು ಹಚ್ಚಲಿಕ್ಕೆ ಬರ್ತಿರಲಿಲ್ಲ ಸ್ನೇಹಿತರೆ ಇಲ್ಲಿ ಒಂದು ನೂರ ಅರವತ್ತು ಕಿಲೋಮೀಟ್ರ್ ಪ್ರತಿ ಗಂಟೆ ಅಂತ ಕೊಟ್ಟಾರೆ ಇಲ್ಲಿ ಒಂದು ನೂರ ಅರವತ್ತು ಕಿಲೋಮೀಟ್ರ್ ಪ್ರತಿ ಗಂಟೆ ಅಂತ ಇಲ್ಲಿ ಒಂದು ನೂರ ಅರವತ್ತು ಕಿಲೋಮೀಟ್ರ್ ಐತಿ ಇಲ್ಲಿ ಒಂದು ನೂರ ಅರವತ್ತು ಕಿಲೋಮೀಟ್ರ್ ಐತೆ ಒನ್ನೂರ ಅರವತ್ತಕ್ಕೆ ಒಂದು ನೂರ ಅರವತ್ತು ಕುಡಿಸಿದ್ರೆ ಮುನ್ನೂರ ಇಪ್ಪತ್ತರ ಹಂಗಾರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ನ ಸರಾಸರಿ ವೇಗ ಎಷ್ಟು ಅಂತನ ಪ್ರಶ್ನೆ ಇದೆ ಹಾಗಂದ್ರೂ ಒಂದು ಒನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಪ್ರಯಾಣಿಸಿ ಮತ್ತು ಒನ್ನೂರ ಇಪ್ಪತ್ತು ಕಿಲೋಮೀಟ್ರ್ ದೂರವನ್ನು ಕ್ರಮಿಸಿದಾಗ ಸರಾಸರಿ ವೇಗ ಎಷ್ಟು ಅಂತ ಒಂದೇ ಅರ್ಥವನ್ನು ಇಲ್ಲಿ ಕೊಡ್ತದೆ ಅದಕ್ಕಾಗಿ ನೀವು ಇಲ್ಲೂ ಸಹಿತ ಏನು ಬಿಡ್ಬೋದು ಸರಾಸರಿ ವೇಗದ ಸೂತ್ರ ಹಚ್ಚನ ನಾವು ಮಾಡ್ಬೋದು ಡೈರೆಕ್ಟಾಗಿ ಇದರ ಸರಾಸರಿ ವೇಗ ಎಷ್ಟು ಅಂಥೇಳಿ ಕಂಡುಹಿಡೀಬೋದು ಸ್ನೇಹಿತರೆ ಇಲ್ಲಿ ಮುನ್ನೂರ ಇಪ್ಪತ್ತರ ಬದಲಿ ಬೇರೆ ಏನಾರ ಸಂಖ್ಯೆ ಕೊಟ್ಟಿದ್ರಂತಂದ್ರೆ ಅಂತಂದ್ರೆ ನಮಗೆ ಈ ರೀತಿ ಮಾಡಲಿಕ್ಕೆ ಬರ್ತಿರಲಿಲ್ಲ ಓಕೆ ಹಂಗಾರ ಸರಾಸರಿ ವೇಗ ಏನು ಹೇಳ್ತಾರೆ ಸರಾಸರಿ ವೇಗ ಸರಾಸರಿ ವೇಗ ಸರಾಸರಿ ವೇಗ ನಿಮಗೆ ಟ್ರಿಕ್ ಹೇಳಿಬಿಟ್ಟೆ ನಾನು ಟೂ ಎಕ್ಸ್ ವೈ ಡಿವೈಡ್ ಬೈ ಎಕ್ಸ್ ಪ್ಲಸ್ ವಾಯ್ ಹಂಗಾರ ಒಂದು ವೇಗವನ್ನು ಎಕ್ಸ್ ಅಂತ ತಗೋಬೇಕು ಇನ್ನೊಂದು ವೇಗವನ್ನು ವಾಯ್ ಅಂತ ತಗೋರಿ ಒಂದು ವೇಗವನ್ನು ಎಕ್ಸ್ ಅಂತ ತಗೊಳ್ರಿ ಇನ್ನೊಂದು ವೇಗವನ್ನು ವಾಯ್ ಅಂತ ತಗೊಳ್ರಿ ಹಂಗಾರ ಎರಡು ಗುಂಡ್ಲೆ ಅರವತ್ತ್ನಾಲ್ಕು ಗುಂಡ್ಲೆ ಎಂಬತ್ತು ಬಾಗ್ಲೆ ಎಕ್ಸ್ ಪ್ಲಸ್ ವೈ ಅಂದ್ರೆ ಅರವತ್ತ್ನಾಲ್ಕು ಪ್ಲಸ್ ಎಂಬತ್ತು ಅರವತ್ನಾಲ್ಕು ಪ್ಲಸ್ ಎಂಬತ್ತು ಅಂದರೆ ಎಷ್ಟು ರೀ ಒಂದು ನೂರ ನಲವತ್ತ ನಾಲ್ಕು ಒಂದು ನೂರ ನಲವತ್ತ್ನಾಲ್ಕು ಎರಡು ಒಂದಲೇ ಎರಡು ಏಳೇ ಹದಿನಾಲ್ಕು ಎರಡು ಎರಡಲೆ ನಾಲ್ಕು ಮತ್ತು ಹೊಕ್ಕಿತ್ತು ನೋಡಿರಿ ಎಂಟು ಎಂಟಲೇ ಅರವತ್ತ್ನಾಲ್ಕು ಎಂಟು ಒಂಬತ್ತಲೆ ಎಪ್ಪತ್ತೆರಡು ಹಂಗಾರ ಎಂಬತ್ತಕ್ಕೆ ಎಂಟರಲ್ಲೇ ಗುಣಿಸ್ರಿ ಎಂಟು ಪೂಜ್ಲೆ ಪೂಜ್ಲಿ ಎಂಟೆಂಟ್ಲೇ ಅರವತ್ನಾಲ್ಕು ಆರುನೂರ ನಲವತ್ತು ಭಾಗಿಸು ಒಂಬತ್ತು ಆರುನೂರ ನಲವತ್ತನ್ನು ಒಂಬತ್ತರಲ್ಲೇ ಭಾಗಿಸ್ಬಿಡ್ರಿ ಆರುನೂರ ನಲವತ್ತು ಭಾಗಿಸು ಒಂಬತ್ತು ಒಂಬತ್ತರಿಂದ ಭಾಗಿಸ್ಬಿಡ್ರಿ ಒಂಬತ್ತೇಳ ಅರವತ್ತ್ಮೂರು ಅರವತ್ತ್ನಾಲ್ಕು ಅರವತ್ತ್ಮೂರು ಮೈನಸ್ ಮಾಡಿರಿ ಒಂದು ಒಂದು ರೀ ಒಂಬತ್ತು ಒಂದಲೇ ಒಂಬತ್ತು ರೀ ಹತ್ತರಾಗ ಒಂಬತ್ತು ಕಳೆದ್ರೆ ಒಂದು ಇಲ್ಲೊಂದು ಪಾಯಿಂಟ್ ಕೊಡ್ತೀರಿ ಮತ್ತು ಝೀರೋ ತೊಗೋತೀರಿ ಒಂಬತ್ತು ಒಂದಲೇ ಒಂಬತ್ತು ಮತ್ತು ಒಂದೇ ಬರ್ತಿ ಮತ್ತೊಂದು ಝೀರೋ ಕೊಡ್ತೀರಿ ಇಲ್ಲಿ ಮತ್ತು ಒಂಬತ್ತು ಒಂದಲೇನೇ ಬರ್ತೀವಿ ಹಂಗಾರ ಆರುನೂರ ನಲ್ವತ್ತನ್ನು ಒಂಬತ್ತರಲ್ಲಿ ಭಾಗಿಸಿದ್ರೆ ಎರಡು ದಶಮಾವಸಿಕ್ ತಗೊಂಡಾಗ ಎಪ್ಪತ್ತೊಂದು ಪಾಯಿಂಟ್ ಒಂದು ಒಂದು ಆಗ್ತದೆ ನೋಡಿರಿ ಆಪ್ಷನ್ ಐತಲ್ಲ ಬಿ ಹಂಗಾರ ಅವನ ಆ ವ್ಯಕ್ತಿಯ ಪ್ರಯಾಣದ ಸರಾಸರಿ ವೇಗ ಎಪ್ಪತ್ತೊಂದು ಪಾಯಿಂಟ್ ಒಂದು ಒಂದು ಕಿಲೋಮೀಟರ್ ಪ್ರತಿ ಗಂಟೆಯಾಗಿದೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ನಮಲನು ಒಂದು ನಿರ್ದಿಷ್ಟವಾದ ದೂರವನ್ನು ಕಾರಿನಲ್ಲಿ ಪ್ರತಿ ಗಂಟೆಗೆ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುತ್ತಾನೆ ನಮಲನು ಒಂದು ನಿರ್ದಿಷ್ಟವಾದಂಥ ದೂರವನ್ನು ಕಾರಿನಲ್ಲಿ ಪ್ರತಿ ಗಂಟೆಗೆ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುತ್ತಾನೆ ಮತ್ತು ಅವನು ಹಿಂದಿರುಗಿ ಆರಂಭ ಸ್ಥಾನಕ್ಕೆ ಬರುವಾಗ ಪ್ರತಿ ಗಂಟೆಗೆ ಹತ್ತು ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುತ್ತಾನೆ ಹಾಗಾದರೆ ಅವನ ಪೂರ್ಣ ಪ್ರಯಾಣದ ಸರಾಸರಿ ವೇಗ ಎಷ್ಟು ಅವನ ಪೂರ್ಣ ಪ್ರಯಾಣದ ಸರಾಸರಿ ವೇಗ ಎಷ್ಟು ಅಂತ ಈಗಾಗಲೇ ಹೇಳಿದರೆ ಸ್ನೇಹಿತರೆ ಸರಾಸರಿ ವೇಗವನ್ನು ಯಾವ ರೀತಿ ಕಂಡಿತಾರೆ ಅಂತ ಹೇಳಿ ಸರಾಸರಿ ವೇಗ ಸರಾಸರಿ ವೇಗ ಈಸ್ ಈಕ್ವಲ್ ಟು ಟು ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಹಂಗಾರೆ ಏನು ಮಾಡಿರಲೇ ಒಂದು ವೇಗವನ್ನು ಎಕ್ಸ್ ಅಂತ ತಗೋರಿ ಇನ್ನೊಂದು ವೇಗವನ್ನು ವಾಯ್ ಅಂತ ತಗೊಳ್ರಿ ಒಂದು ವೇಗವನ್ನು ಎಕ್ಸ್ ಅಂತ ತಗೊಳ್ರಿ ಇನ್ನೊಂದು ವೇಗವನ್ನು ವಾಯ್ ಅಂತ ತೊಗೊರಿ ಹಂಗಾರ ಎರಡು ಗುಂಡ್ಲೆ ನಲವತ್ತು ಗುಂಡ್ಲೆ ಹತ್ತು ಭಾಗಿಸು ನಲವತ್ತು ಪ್ಲಸ್ ಹತ್ತು ಅಂತಂದ್ರೆ ಐವತ್ತಾಯಿತು ಕರೆಕ್ಟಾ ಒನ್ ಝೀರೋ ಒನ್ ಝೀರೋ ಕ್ಯಾನ್ಸಲ್ ಆಯ್ತು ರೀ ಐದು ಒಂದ್ಲೆ ಐದು ಎಂಟ್ಲೆ ನಲವತ್ತು ಹಂಗಾರ ಎರಡು ಎಂಟ್ಲೇ ಹದಿನಾರು ಕಿಲೋಮೀಟರ್ ಹಂಗಾರ ನಮಲನ ಪೂರ್ಣ ಪ್ರಯಾಣದ ಸರಾಸರಿ ವೇಗ ಹದಿನಾರು ಕಿಲೋಮೀಟರ್ ಪ್ರತಿ ಗಂಟೆ ಬಿ ಸರಿಯಾದಂಥ ಉತ್ತರವಾಗಿದೆ ಹಂಗಾರ ಫ್ರೆಂಡ್ಸ್ ನೆನ್ಪಿಟ್ಟು ನಾನು ನಿಮ್ಗೆ ಆಗ್ಲೇ ಹೇಳಿದ್ದೀನಿ ಸರಾಸರಿ ಸರಾಸರಿಯನ್ನು ಕಂಡುಹಿಡಿಯುವಾಗ ಒಟ್ಟು ಪರಿಮಾಣಗಳ ಮೊತ್ತ ಭಾಗಿಸು ಪರಿಮಾಣಗಳ ಸಂಖ್ಯೆಯ ಸೂತ್ರವನ್ನು ಬಳಸ್ಕೊಂಡು ಯಾವಾಗಲೂ ನೀವು ಸರಾಸರಿಯನ್ನು ಕಂಡುಹಿಡೀಬಾರು ಸರಾಸರಿ ವೇಗವನ್ನು ಕಂಡುಹಿಡಬಾರ್ದು ಅದಕ್ಕಾಗಿ ಈ ಭವಿಷ್ಯದಲ್ಲಿ ನಿಮಗೆ ಈ ಪ್ರಾಬ್ಲಮ್ಸ್ಗಳು ಆಗದೇ ಇರಲಿ ಅನ್ನೋ ಒಂದು ಉದ್ದೇಶಗೋಸ್ಕರ ಇವತ್ತು ನಿಮ್ಮ ಮುಂದೆ ನಾನೇನು ಮಾಡೀನಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಪೆಲ್ಲಾಗಿ ಒತ್ತರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸ್ನೇಹಿತರೆ ಓಕೆ ಇದು ಇವತ್ತಿನ ಟ್ರಿಕ್ ಆಗಿದೆ ರೈಟ್ ಟೂ ಎಕ್ಸ್ ವೈ ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಎಸ್ ಸ್ನೇಹಿತರೆ ಹಾಗಾದರೆ ಸರಿಯಾದಂಥ ಉತ್ತರ ಬಿ ಹದಿನಾರು ಕಿಲೋಮೀಟರ್ ಪ್ರತಿ ಗಂಟೆಯಾಗಿದೆ ಓಕೆ ಸ್ನೇಹಿತರೆ ನಿಮಗೆ ನಾನು ಇವತ್ತಿನ ಕ್ಲಾಸಲ್ಲಿ ಸರಾಸರಿ ವೇಗವನ್ನು ಯಾವ ರೀತಿ ಕಂಡುಹಿಡಿಬೇಕು ಸರಾಸರಿ ವೇಗವನ್ನು ಯಾವ ರೀತಿ ಕಂಡುಹಿಡಬೇಕು ಅನ್ನೋದಕ್ಕೆ ಒಂದು ಟ್ರಿಕ್ನ ಮೂಲಕ ನಿಮ್ಮ ಮುಂದೆ ಬಂದೇನೆ ಟೂ ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಹಾಗಾದರೆ ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕೋನನ್ನು ಒತ್ತಿ ರೈಟ್ ಇವತ್ತಿನ ಟ್ರಿಕ್ ಇದಾಗಿದೆ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್